ವಿಕ್ರಮ್ ಫ್ರೆಂಡ್ ಶಂಕರ ಅನ್ನೋ ಒಂದು ಸಿಕ್ಕಿದಾನ ಸರ್. ಅರೆ ರೇ, ನಮ್ಮವ್ರಿಗೆ ನಿಮ್ಮ ಸಿನಿಮಾದವ್ರ ಥರ ಮೇಕಪ್ ಮಾಡಕ್ ಬರಲ್ಲ. ರಕ್ತ ಸೋರ್ತಾನೆ ಇದೆಲ್ಲ ಚಂದ್ರ. ಪೀಡಿ ಶಂಕರು ಸರ್. ಪೀಡೆನಾ? ಪೀಡೆ ಅಲ್ಲ ಸರ್, ಪೀಡಿ. ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಶಂಕರು. ಓಹ್ ಸರ್. ಓಹ್, ಶಾಟ್ ಸರಿಯಾಗಿ ಬರ್ಲಿಲ್ವಾ? ಈ ಕೈಯಲ್ಲಿ ಒನ್ ಮೋರ್ ಮಾಡ್ಲಾ? ಬೇಡ ಸರ್. ನನ್ ಮಗನೇ ಮೆಜೆಸ್ಟಿಕಲ್ ಸೊಳ್ಳೆ ಬ್ಯಾಟ್ ಮಾರೋ ತರ ಕಾಣ್ತೀಯಾ ನೀನ್? ಪ್ಯಾನ್ ಇಂಡಿಯಾ ಡೈರೆಕ್ಟರ ಕೊಲೆಗಾರ ಎಂತ ದೊಡ್ಡ ಖಿಲಾಡಿ ಆದ್ರೂ ಒಂದಲ್ಲ ಒಂದಿನ ತಗ್ಲಾಕಂತಾನೆ. ವಿಕ್ರಮ್ ಎಲ್ಲಿ ಸರ್? ಅವ್ನ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ನಾನು ಯಾಕೆ ಸರ್ ಇಷ್ಟು ಅದೇ ತಿಂತಿದ್ದೆ? ನಾನು ಕೊಲೆಗಾರ ಅಲ್ಲ ಸರ್, ಕಲೆಗಾರ. ಡೈರೆಕ್ಟರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋನು. ಓ, ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡಿದ್ಯಾ ರಾಜಾ? ಶಂಕರು ಸರ್. ಸರಿ ಶಂಕರು ಅವರೇ, ತಾವೆಷ್ಟು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀರಾ? ಎಲ್ಲಿ ಸರ್, ಕತೆಗಳನ್ನ ಕೇಳಿ ಕಾಗೆ ಆರಿಸಿದವರೇ ಹೆಚ್ಚು, ಕಾಸ್ ಮಾತ್ರ ಒಬ್ನು ಬಿಚ್ಚಲಿಲ್ಲ. ಇನ್ನೆಲ್ಲಿಂದ ಡೈರೆಕ್ಷನ್ ಮಾಡ್ಲಿ ಸರ್? ಲೇ, ನಿನ್ ಕತೆಗೆ ಯಾರು ಯಾಕೆ ದುಡ್ಡು ಹಾಕ್ತಿಲ್ಲ ಅಂತ ನಾನು ಹೇಳ ಸರ್. ಪೊಲೀಸ್ ಸಂಬಳ ಸಾಲದು ಅಂತ ಸೈಡ್ ಬಿಸ್ನೆಸ್ಗೆ ಶಾಸ್ತ್ರ ಹೇಳ್ತಿದ್ದೀರಾ? ನೀನ್ ವಿಕ್ರಮ್ ಮುಖಕ್ಕೆ ಶಾಸ್ತ್ರ ಬೇರೆ ಕೇಳು. ನೀನ್ ನೋಡಕ್ಕೆ 420 ಲೋಫರ್ ನನ್ ಮಗನ್ ತರ ಕಾಣ್ತೀಯ. ಯಾವ ಆಂಗಲ್ ಅಲ್ಲೂ ನೀನ್ ಡೈರೆಕ್ಟರ್ ತರ ಕಾಣಲ್ಲ. ನೀವ್ ಯಾವ ಆಂಗಲ್ ಅಲ್ಲಿ ಪೊಲೀಸ್ ತರ ಕಾಣಿಸ್ತಿರೋ? ಏನಂದೆ ಸರ್? ನಾನು ಕನ್ನಡದ ರಾಜಮೌಳಿ ಆಗ್ಬೇಕು ಅಂತ ತಪಸ್ಸು ಮಾಡಿ ಕತೆಗಳನ್ನ ಬರ್ದಿದ್ದೀನಿ ಸರ್. ಲೇ, ನೀನ್ ಕನ್ನಡದ ರಾಜಮೌಳಿ ಆಗೋದಿರ್ಲಿ, ಅವ್ರ ಮನೆ ಕಾರ್ ಡ್ರೈವರ್ ಆಗೋ ಯೋಗ್ಯತೆನೂ ನಿನ್ಗಿಲ್ಲ. ಅದೇನೋ ಯಾರ್ ನೋಡುದು ಪರಾಭಾಷೆ ಬಗ್ಗೆನೆ ಮಾತಾಡ್ತೀರಾ? ನಮ್ಮಲ್ಲಿ ಇಲ್ವೇನೋ? ಅದ್ಯಾರ KGF ಮಾಡಿದ್ದು? ಪ್ರಶಾಂತ್ ನೀಲ್ ಸರ್. ನಿಜ ಸರ್, KGF ಇನ್ಸ್ಪಿರೇಷನ್ ಇಂದ ನಾನೊಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್. ಬಟ್ ಪ್ರೊಡ್ಯೂಸರ್ ಇಲ್ಲ, ಕತೆ ಸಖತ್ತಾಗಿದೆ ಸರ್. ಒಂದ್ಸರಿ ಕೇಳ್ತೀರಾ ಸರ್? ಜೋರಾಗಿ ಮಟಕ್ತಾ ಅಂದ್ರೆ, ನೀನೀಗ ಮಾಡಿದ್ಯಲ್ಲ ಕತೆ, ಅದ್ ನಿನ್ ಕಣ್ಮುಂದೆ 3D ಎಫೆಕ್ಟ್ ಅಲ್ಲಿ ಕಾಣಿಸ್ಬೇಕು. ನೀವು ಮಾಡಿರೋ ಕೊಲೆಗೆ ಮೂಲಧಾರ ನೀನು, ಸೂತ್ರಧಾರ ನಿನ್ ಫ್ರೆಂಡ್. ನಿಮ್ಮಿಬ್ರಿಗೂ ಈ ಕೊಲೆ ಕೇಸಲ್ಲಿ ಯಾಕೆ ಮೂತ್ರ ಉಯಿಸ್ತೀನೋ ಅನ್ನೋದೇ ಈ ಚಿತ್ರದ ಕತೆ ಸರ್. ನಾನು ಕೊಲೆಗಾರ ಅಲ್ಲ ಸರ್. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಅಲ್ಲಿವರೆಗೂ ನಿನ್ನ ಅಷ್ಟ ರಂಧ್ರಗಳನ್ನ ಮುಚ್ಕೊಂಡು ಆ ಅಮಾಯಕ ಹುಡುಗಿನ ಯಾಕೆ ಕೊಲೆ ಮಾಡಿದ್ರಿ ಅಷ್ಟು ಹೇಳು ಸರ್. ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಬಂದವ್ರು ನಾವು. ಪ್ಯಾನ್ ಇಂಡಿಯಾ ಮೂವಿ ಮಾಡೋ ಪ್ಲಾನ್ ಅಲ್ಲಿ ಇದ್ವಿ. ಅಂಥದ್ರಲ್ಲಿ ಜೈಲಲ್ಲಿ ಜೀವಾವಧಿ ಕೈದಿಯಾಗಿ ಸಹಾಯಕ್ಕೆ ಇಷ್ಟಪಡ್ತೀವ ಸರ್. ಸರಿ ಪ್ಯಾನ್ ಇಂಡಿಯಾ ಡೈರೆಕ್ಟ್ರೆ, ಈಗ ವಿಷಯಕ್ಕೆ ಬರೋಣ. ವಿಕ್ರಮ್ ಎಲ್ಲಿ? ಆ ಹುಡುಗಿನ ಕೊಲೆ ಮಾಡಿದವರು ಯಾರು ಇದನ್ನ ಹೇಳ್ಬಿಡು. ನೋಡು, ನಾನು ನನ್ನ ಕಡೆಯವ್ರನ್ನ ಪ್ರೊಡ್ಯೂಸ್ ಮಾಡಕ್ಕೆ ಹೇಳ್ತೀನಿ, ನಿನ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಂಗೆ ಸಿಗಲ್ಲ. ಅಯ್ಯೋ ಸರ್, ಯಾರಾದರೂ ಅವ್ರವ್ರ ಪ್ರಾಣನ ಅವರೇ ತಕ್ಕೊಳ್ತಾರ ಸರ್? ಅಂದ್ರೆ ವಿಕ್ರಮ್ಗೆ ವೈಶಾಲಿ ಅಂದ್ರೆ ಪ್ರಾಣ. ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ವೈಶಾಲಿನ ಯಾಕೆ ಸಹಿಸ್ತಾನೆ ಸರ್? ಸಕ್ಕಡ್ ಡೋ ಮಾಡ್ತಿಯಕ್ಕೋಣ ನೀನು. ಲೈ, ಬೆಟ್ಟದಿಂದ ಬಿದ್ದಿದ್ದು ಇಬ್ರು, ನಮಗೆ ಸಿಕ್ಕಿರೋದು ವೈಶಾಲಿ ಬಾಡಿ ಮಾತ್ರ. ಇವನು ಬೆಟ್ಟದಿಂದ ಕೆಳಗೆ ಬಿದ್ದಿದ್ರೆ ಇವನ್ ಬಾಡಿನೂ ಸಿಗ್ಬೇಕಿತ್ತಲ್ಲ. 7 ದಿನದಿಂದ ಅವನ್ ಬಾಡಿ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಅವನ್ ಮೊಬೈಲ್ ನೆಟ್ವರ್ಕ್ ಲಾಸ್ಟ್ ಮೈಸೂರಲ್ಲಿ ಎಂಡ್ ಆಗಿದೆ. ಫೋನ್ ಮಾಡಿದ್ರೆ ಈಗ ಸ್ವಿಚ್ ಆಫ್. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಎಲ್ಲವನು ಸರ್. ವಿಕ್ರಮ್ಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗದಿದ್ದಕ್ಕೆ ರಿಯಲ್ ಲೈಫಲ್ಲಿ ಅವಾಗವಾಗ ಸೈಕೋ ಥರ ಆಡ್ತಿದ್ದ ಸರ್. ಅಷ್ಟು ಮಾತ್ರಕ್ಕೆ ನೀವೆಲ್ಲ ಅವನು ಕೊಲೆಗಾರ ಅನ್ನೋದು ಸರಿನಾ ಸರ್? ಸರಿ ಕಣ, ನಿನ್ ಮಾತು ನಾನು ನಂಬ್ತೀನಿ. ಆದರೆ ವೈಶಾಲಿನ ಬೇರೆ ಯಾರು ಕೊಲೆ ಮಾಡಿರ್ಬೋದು ಸರ್? ನನ್ಗೆ ಆ 3 ಜನದ ಮೇಲೆ ಅನುಮಾನ ಇದೆ ಸರ್, ಅವರೇ ಏನಾದರೂ ಸಾಯಿಸಿರ್ಬೋದು. ಮೂವರ ಯಾರ್ಯಾರು?
ಆರ್ ಟಿ ನಗರದಲ್ಲಿ ಪಿ ಜಿ ನಡೆಸೋ ಮಂಗಳ. ರಕ್ತದಲ್ಲಿ ಸಿಂಧೂರ ಮಾಡಿಕೊಡೋ ಮಂತ್ರವಾದಿ ರಕ್ತ ಮಾರ್ತಾಂಡ ಸರ್. ಮಾಜಿ ಎಂ ಎಲ್ ಎ ಲಿಂಗಯ್ಯ ಸರ್. ಎಂ ಎಲ್ ಎ ಲಿಂಗಯ್ಯನ? ಹೌದು ಸರ್. ವಿಕ್ರಮ್ ಚಾನ್ಸ್ಗೋಸ್ಕರ ಅಲ್ದು ಅಲ್ದು ಸುಸ್ತಾಗಿದೆ ಸರ್. ಚಾನ್ಸು ಸಿಕ್ಕಂಗೆ ಸಿಕ್ಕಿ ಮಿಸ್ ಆಗೋದು. ಅದು ಅಲ್ಲದೆ ಓದಲ್ಲೆಲ್ಲ ಬರೀ ಅವಮಾನಗಳು ಸರ್. ಅವುಗಳಿಂದ ತುಂಬ ಡಿಸ್ಟರ್ಬ್ ಆಗಿದ್ದ. ಹೀರೋ ಆಗೋ ಅವನ ಕನಸು ಈಡೇರಿದ್ರೆ ನಾರ್ಮಲ್ ಆಗ್ತಾನೆ ಅಂತ ನಾನೇ ಒಂದು ಕತೆ ಬರೋಕ್ಕೆ ಶುರು ಮಾಡಿದೆ ಸರ್. ಅವನು ಪ್ರೊಡ್ಯೂಸರ್ ನೋಡ್ಕೋ ಪ್ರಯತ್ನದಲ್ಲಿದ್ದ. ಆಗ ನಮಗೆ ಸಿಕ್ಕಿದ್ದೆ. ಅಬಾಬಾಬಾಬಾಬಾಬಾ, ಏನು ಮಗ ಮನೆ ಹಿಂಗಿದೆ, ಅರಮನೆ ಇದ್ದಂಗೆ. ಲೋ, ಪೊಲಿಟಿಷಿಯನ್ ಮನೆ ಅಂದ್ರೆ ಇಷ್ಟು ಮಾತ್ರ ಇರ್ಬೇಕಲ್ವೇನು? ಲೋ, ಬಜೆಟ್ ಒಂಚೂರು ಜಾಸ್ತಿ ಹೇಳೋಣ, ಸಿನಿಮಾ ರಿಚ್ ತೆಗೆಯೋಣ. ಓಕೆ ಓಕೆ. ಇವ್ರಿಗೆ ಕತೆ ಇಷ್ಟ ಆಗಿ ಸಿನಿಮಾ ಮಾಡಕ್ ಮುಂದಾದ್ರೆ ನಾನೇ ತಾನೇ ಇರೋ. ಏನೋ ಮಗ ಹಿಂಗಂದ್ಬಿಟ್ಟೆ. ನನ್ನ ಹತ್ರ ಸ್ಟಾರ್ ಹೀರೋಗಳು ಡೇಟ್ಸ್ ಇದ್ರು, ಅವ್ರನ್ನ ಬಿಟ್ಟು ನಿನ್ನ ಹೀರೋ ಮಾಡ್ಬೇಕು ಅಂತ ಕತೆ ಬರೆದ್ರೆ ಅಂದ್ಮೇಲೆ. ಆಗಲ್ಲ ಮಗ, ನಿಂಗೆ ಗೊತ್ತು ತಾನೆ, ಸುಮಾರು ಡೈರೆಕ್ಟರ್ಸ್ ಸಿನಿಮಾ ಮಾಡೋಣ, ಪ್ರೊಡ್ಯೂಸರ್ ಹುಡ್ಕು, ನೀನೇ ಹೀರೋ ಅಂದ್ರು. ಸಿನಿಮಾ ಫೈನಲ್ ಆಗಿದ್ದೆ, ನನ್ನನ್ನ ಜೂನಿಯರ್ ಆರ್ಟಿಸ್ಟ್ ಮಾಡಿ ಸೈಡಲ್ಲಿ ನಿಲ್ಲಿಸ್ಬಿಟ್ರು. ಅದಕ್ಕೆ ಹೇಳ್ದೆ ಮಗ, ಬೇಜಾರಾಗ್ಬೇಡ. ಇಟ್ಸ್ ಓಕೆ ಬ್ರೋ, ಇನ್ ಮುಂದೆ ಅಂದ್ರೆ ಹಂಗಾಗಲ್ಲ ಅಂತ. ಫೋನ್ ಬರ್ತಿದೆ. ಯಾರು? ಸರ್, ಇಲ್ಲೇದೇವ್ ಮನೆ ಆಚೆ. ಸರಿ ಸರ್, ಸರಿ ಸರಿ, ಬರ್ತೀವಿ. ನಮಸ್ಕಾರ ಸರ್. ಮಂಜುನಾಥ, ನೀವ್ ಹೇಳ್ಬೇನ್ರಿ, ಫೋನ್ ಮಾಡಿದ್ದು? ಹೌದು ಸರ್. ಯಾರು ಇವರು? ಡೈರೆಕ್ಟ್ರು ಶಂಕ್ರು ಅಂತ. ನಾ ಸರ್, ಪಿ ಡಿ ಶಂಕ್ರು ಅಂತ ಸರ್. ಎಷ್ಟು ಸಿನಿಮಾ ಮಾಡಿದ್ದೀರಿ? ತುಂಬಾ ಸಿನಿಮಾ ಮಾಡಿದ್ದೀನಿ ಸರ್. ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಮಾಡಿದ್ದೀನಿ ಸರ್. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಮೊದಲನೇ ಸಿನಿಮಾ, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸರ್. ಒಳ್ಳೇದಾಗಿ, ದೇವ್ರಿಗೆ ದೇವ್ರಿಗೆ. ಸರ್, ಕತೆ ಹೇಳ್ಬೋದಾ? ಓಪನ್ ಮಾಡಿದ್ರೆ ಸರ್, ದೊಡ್ಡ ಬಂಗ್ಲೆ ಸರ್. ಪ್ಯಾನ್ ಇಂಡಿಯಾ ಮೂವಿಗಳಲ್ಲಿ ಈ ಶಾಟ್ ಯೂಸ್ ಮಾಡಿಲ್ಲ ಸರ್. ಜಿಮ್ಮಿ ಇಲ್ಲಿರುತ್ತೆ ಸರ್. ಬಂದ್ರೆ ಸರ್. ಏನ್ರಿ ಇವರು? ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಸರ್. ಕುತ್ಕೋ ಕುತ್ಕೋ. ಸಾರಿ ಸರ್, ಸಾರಿ ಸರ್, ಸಾರಿ ಸರಿ. ಆಮೇಲೆ ಸರ್, ಹೀರೋ ಇಂಟ್ರೊಡಕ್ಷನ್, ಟ್ರಾಲಿ ಶಾಟ್. ಒಂದು ಮುಖ್ಯವಾದ ವಿಷಯ ಬನ್ನಿ. ಈಗ ನಾನು ಸಿನಿಮಾಗೆ ದುಡ್ಡು ಇನ್ವೆಸ್ಟ್ ಮಾಡ್ತೀನಲ್ಲ ಸರ್, ಹಾಕಿ ದುಡ್ಡು ವಾಪಸ್ ಬರುತ್ತಾ? ಬರುತ್ತೆ ಸರ್. ಒಳ್ಳೆ ಕತೆ ಅಲ್ವಾ ಸರ್? ಬಂದೇ ಬರುತ್ತೆ ಸರ್. ಹೌದು ಸರ್, ಬಂದೇ ಬರುತ್ತೆ. ಒಂದು ವೇಳೆ ಕತೆ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಸಿನಿಮಾನು ತುಂಬ ಚೆನ್ನಾಗಿ ಬಂದಿರುತ್ತೆ, ಆದ್ರೆ ಥಿಯೇಟರ್ಗೆ ಜನನೇ ಬರದೇ ಇದ್ರೆ ಲಾಸ್ ಆಗುತ್ತಲ್ವಾ? ಅಲ್ವಾ ಸರ್. ಆದ್ರೂ ಪರವಾಗಿಲ್ಲ ರೀ, ಒಂದ್ ಸ್ವಲ್ಪ ಪಬ್ಲಿಸಿಟಿ ಆದ್ರೂ ಸಿಗುತ್ತಲ್ಲ? ಸಿಗುತ್ತೆ ಸರ್, ಸಿಗುತ್ತೆ. ಪ್ರಮೋಷನ್ ಮಾಡಿದ್ರೆ ಪಬ್ಲಿಸಿಟಿ ಸಿಕ್ಕೇ ಸಿಗುತ್ತೆ ಸರ್. ಅಷ್ಟ್ ಸಾಕ್ರಿ, ನಾನ್ ಇನ್ವೆಸ್ಟ್ ಮಾಡ್ತೀನಿ. ಇನ್ನೊಂದು ಅಸಲಿ ವಿಷಯ ಕೇಳೋದ್ ಮರ್ತ್ಬಿಟ್ಟೆ. ಹೌದು ಸರ್, ಸಿನಿಮಾದಲ್ಲಿ ಅಸಲಿ ವಿಷಯ ಹೀರೋ ಇಂಟ್ರೋಡಕ್ಷನ್. ಅದೆಲ್ಲ ನನ್ಗೆ ಅಸಲಿ ವಿಷಯ. ಈ ಸಿನಿಮಾನಲ್ಲಿ ಪಾತ್ರ ಮಾಡ್ತಾರಲ್ಲ ಲೇಡಿ ಆರ್ಟಿಸ್ಟ್, ಎಲ್ಲದಕ್ಕೂ ಸಿದ್ಧ ಇರ್ತಾರಂತಲ್ರಿ, ಅಂಥವ್ರನ್ನ ನಮ್ಮ ಸಿನಿಮಾಗೆ ಹಾಕ್ರಿ. ಸರಿ ಸರ್, ಹಾಕೋಣ. ಚೆನ್ನಾಗಿರೋರನ್ನ ನೀವೇ ಹುಡುಕಿ ಅವ್ರ ಫೋಟೋಸು ತಂದ್ಕೊಡಿಪ್ಪ. ಸರ್, ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಸರ್ ಅವ್ರ ಫೋಟೋಸ್ನ. ಅಯ್ಯೋ, ವಾಟ್ಸಪ್ ಫೇಸ್ಬುಕ್ ಸವಾಸನೆ ಬೇಡಪ್ಪ. ಒಂದ್ಸಲ ತಗಲಾಕೊಂಡು ಅವ್ರನ್ನ ನೋಡಿನೂ ನಾವು ಪಾಠ ಕಲೀಲಿಲ್ಲ ಅಂದ್ರೆ ಜನ ನಮ್ಮನ್ನ ದಡ್ರು ಅನ್ನಲ್ವಾ? ನೀವೇ ಒಂದಷ್ಟು ಫೋಟೋಸ್ ತಂದ್ಕೊಡಿ ಸಾಕು. ಸರಿ ಸರಿ, ಫೋಟೋಸ್ ತಂದು ತೋರಿಸ್ತೀನಿ ಸರ್. ನೀವು ಕತೆ ಮುಂದುವರಿಸಿ. ಅಸಲಿ ಕತೆ ಸಿಕ್ಕಮೇಲೆ ನನ್ನ ಕತೆ ಏನಕ್ಕೆ ಸರ್, ಬರ್ತೀನಿ. ಬರ್ತೀವಿ ಸರ್, ಬರ್ತೀವಿ. ಏ, ಫೋಟೋಸು ಮರಿಬೇಡಿ ಸರ್, ತಂದು ತೋರಿಸ್ತೀನಿ. ತಲೆ ಕೆಟ್ಟಿದೆಯೋನೋ ನಿನಗೆ, ಚಾನ್ಸ್ ಸಿಕ್ಕಿದ್ದೆ ನಿನ್ನ ಕಚಡ ಬುದ್ಧಿ ತೋರಿಸ್ಬಿಟ್ಟಲ್ಲ, ತಲೆ ಹಿಡಿಯೋ ಲೆವೆಲ್ಗೆ ಹಿಡೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಷ್ಟು ವರ್ಷದಿಂದ ನಿಯತ ಟ್ರೈ ಮಾಡ್ತಿದ್ವಿ, ನೀನೇ ಸಿನಿಮಾಗೆ ಡೈರೆಕ್ಷನ್ ಮಾಡ್ದೆ, ಹೀರೋ ಆಗಿ ನಾನೇ ಸಿನಿಮಾ ಮಾಡ್ದೆ, ಹೇಳಿ ನೋಡೋಣ. ನನಗೇನೋ ನನ್ನ ಸಿನಿಮಾ ಆದರೆ ಸಾಕು, ಅಲ್ದು ಅಲ್ದು ಸಾಕಾಗಿ ಹೋಗಿದೆ. ಮಗ, ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಿಂಗೆ ಇಷ್ಟ ಇಲ್ಲ ಅಂತ ಹೋಗ್ತಾರೋ? ಸ್ಕ್ರಿಪ್ಟ್ ಇಟ್ಕೊಂಡು ಡೈರೆಕ್ಷನ್ ಮಾಡೋದಕ್ಕೆ ರೋಡ್ ರೋಡಲ್ಲಿ ಅಲ್ಲಿವ್ರಿಗಿನ ಕಮ್ಮಿ ಇಲ್ಲ. ಅವರಲ್ಲಿ ಯಾರಾದರೂ ಒಬ್ಬನ ಕರ್ಕೊಂಬಂದು ಸಿನಿಮಾ ಮಾಡ್ಕೋತೀನಿ.
ನಿಮಿಷ, ನೀನ್ ಇಷ್ಟೊತ್ತು ಹೇಳಿದ್ರಲ್ಲಿ ವೈಶಾಲಿ ಎಲ್ಲೂ ಕಾಣಿಸ್ಲಿಲ್ಲ. ಮತ್ತೆ ಆ ಎಮ್ ಎಲ್ ಎ ವೈಶಾಲಿನ ಯಾಕೆ ಸಾಯಿಸಿರ್ಬೇಕು ಸರ್? ಫಸ್ಟ್ ಡೇ ನಾವು ಮೀಟ್ ಮಾಡಕ್ ಹೋದಾಗ ವೈಶಾಲಿ ನಮ್ ಜೊತೆ ಬಂದಿರ್ಲಿಲ್ಲ ಸರ್. ಆದ್ರೆ ನೀನ್ ಡೈರೆಕ್ಟ್ ಮಾಡಲ್ಲ ಅಂತ ಕೋಪದಿಂದ ಅಲ್ಲಿಂದ ಬಂದ್ಮೇಲೆ ಮತ್ತ್ಯಾಕೆ ಹೋದೆ? ಓ, ಮೋಸ್ಟ್ಲಿ ವಿಕ್ರಮ್ ಬೇರೆ ಡೈರೆಕ್ಟರ್ನ ಕರ್ಕೊಂಡು ಎಮ್ ಎಲ್ ಎ ಹತ್ರ ಹೋಗಿರ್ಬೋದು. ನಾನು ಆ ಚಾನ್ಸ್ ಅವ್ನು ಕೊಡ್ಲಿಲ್ಲ ಸರ್. ಅಲ್ಲಿಂದ ಅವತ್ತು ಕೋಪದಲ್ಲೇನೋ ಎದ್ದು ಬಂದ್ಬಿಟ್ಟೆ. ಡೈರೆಕ್ಟರ್ ಆಗಕ್ಕೆ ಬೇರೆ ಆಪ್ಷನ್ ಕಾಣಿಸ್ಲಿಲ್ಲ ಸರ್. ಅದಕ್ಕೆ ಎಮ್ ಎಲ್ ಎ ಲಿಂಗಯ್ಯನ ಆಸೆ ತೀರ್ಸಕ್ ನಾನೇ ರೆಡಿ ಆಗ್ಬಿಟ್ಟೆ. ಅಯ್ಯೋ ನಿಮ್ಮ ಅಯ್ಯನ್, ಅವನ ಆಸೆ ತೀರ್ಸಕ್ಕೆ ನೀನ್ ರೆಡಿ ಆದ? ಅದಕ್ಕೆ ಬೇಕಾಗಿರೋದು ಹುಡುಗಿ ಅಲ್ವೇನೋ? ಮೋಸ್ಟ್ಲಿ ಎಮ್ ಎಲ್ ಎ ಟೂಯ್ಯ ಇರ್ಬೇಕು ಸರ್. ನೀವೇನೋ ಥಿಂಕ್ ಮಾಡ್ಬೇಡಿ ಸರ್. ನನ್ನ ಹತ್ರ ಕಾಮಿಡಿ ಮಾಡ್ದ ಕಣ್ಗಿಟ್ಬಿಡ್ತೀನಿ ಹೇಳ ಸರ್. ಒಂದಿಷ್ಟು ಹುಡುಗಿರ ಫೋಟೋ ಹುಡುಕಿ ಪ್ರಿಂಟ್ ಹಾಕ್ಸಿ ವಿಕ್ರಮ್ ಕಾಲ್ ಮಾಡಿದೆ ಸರ್. ಆಗ ವೈಶಾಲಿನೂ ವಿಕ್ರಮ್ ಜೊತೆ ಬಂದ್ಲು ಸರ್. ಮಗ, ಎಲ್ಲ ಫೋಟೋ ಇದ್ರಲ್ಲಿದೆ, ಹೋಗಿ ತೋರಿಸಿ. ನೀನು ಬಂದ್ರೆ ಚೆನ್ನಾಗಿರೋದೋ? ಏ, ಇವತ್ತೇ ಪ್ಯಾಚ್ ವರ್ಕ್ ಶೂಟಿಂಗ್ ಇಟ್ಕೊಂಡಿದ್ರೆ ಹೋಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾರೆ. ಜಸ್ಟ್ ಫೋಟೋ ತೋರ್ಸತ್ತಾನೆ, ಹೋಗ್ಬಿಟ್ಪ, ಆಮೇಲೆ ನೋಡ್ಕೊಳ್ಳೋಣ. ಸರಿ, ಶೂಟಿಂಗ್ ಅದ್ಮೇಲೆ ಕಾಲ್ ಮಾಡ, ಸಿಗ್ತೀನಿ. ಹಾ ಸರಿ, ಮಾಡ್. ಬಾಯ್. ಏನಿಲ್ಲ, ಒಂದು ಸಣ್ಣ ಟ್ರೈ ಅಷ್ಟೇ ಬ್ರದರ್. ಈ ಎಲೆಕ್ಷನ್ನಲ್ಲಿ ಒಂದಷ್ಟು ಖರ್ಚು ಮಾಡಿದ್ದೀವಿ, ಅದನ್ನ ಹೆಂಗಾನ ಮಾಡಿ ವಾಪಸ್ ತಗೋಬೇಕಲ್ವಾ? ಅದಕ್ಕೆ ಒಂದಿಷ್ಟು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಬಂದ್ರೆ ಲಾಭ, ಇಲ್ಲಾಂದ್ರೆ ಒಂದಷ್ಟು ಫ್ರೀ ಪಬ್ಲಿಸಿಟಿ ಸಿಗುತ್ತಲ್ಲ ಅದಕ್ಕೆ. ವೈಶು, ನೀನ್ ಇಲ್ಲೇ ಇರು, ಕವರ್ ಕೊಟ್ಟು ಬರ್ತೀನಿ. ನೋ, ನೀನ್ ಹೋದ್ರೆ ಎಷ್ಟೊತ್ತಾಗುತ್ತೋ ಏನೋ. ನಾನು ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ಲಿ? ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ. ಸಿನಿಮಾ ಮಾಡ್ತಿರೋದು ಮಜಾ ಮಾಡಕ್ ತಾನೆ, ಆ ಟೈಮಲ್ಲಿ ನಮ್ಮನ್ನ ಮರ್ತು ಬಿಟ್ಟಿದ್ದಣಿ. ಅದ್ ಹೆಂಗ ಮರಿ? ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀನ್ ಇಲ್ಲೇ ನಿಂತಿರೋ, ಕವರ್ ಕೊಟ್ ಬರ್ತೀನಿ. ಸರಿ. ಏನ್ ಹೈಟು, ಏನ್ ಫಿಸಿಕು, ಏನ್ ಕಲರು. ಸರ್ ನಮಸ್ತೆ ಸರ್. ನಮಸ್ಕಾರ ರೀ ಸರ್. ಹೀರೋಯಿನ್ ಫೋಟೋಸ್ ತೊಳೆ ರೇ. ಹೀರೋಯಿನ್ನ ಲೈವ್ ಆಗಿ ನೋಡಿದ್ಮೇಲೆ ಫೋಟೋಸ್ ಏನ್ರಿ ನೋಡೋದು? ಹೀರೋಯಿನ್ನು ಅಂದ್ರೆ ಹಿಂಗಿರ್ಬೇಕು. ಏನ್ ಸಾಕಾತಾಗಿದ್ದಾಳ್ರಿ. ಅಯ್ಯೋ ಸರ್, ಅವಳು ಹೀರೋಯಿನ್ ಅಲ್ಲ, ನನ್ನ ಲವರು. ನಿಮ್ ಲವರ? ಅದ್ಯಾಕೆ ದೂರ ನಿಂತಿದ್ದೀರಿ? ಬನ್ನಿ, ಏನಾದ್ರು ತರಿಸ್ತೀನಿ ಕುಡಿಲಿಕ್ಕೆ. ಏ ಯಾರೋ ಅಲ್ಲಿ. ಬೇಡ ಸರ್, ಮೂವಿಗೆ ಹೋಗ್ತಾ ಇದ್ವಿ, ಇವಾಗ್ಲೇ ಲೇಟ್ ಆಗಿದೆ. ಸರಿ, ಅದು ಅಲ್ಲಿಟ್ಟೋಗಿ ಫೋನ್ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಮಗನೇ, ನೀವುಗಳು ತಪ್ಪಿಸ್ಕೊಳಕ್ಕೆ ದೊಡ್ಡ ದೊಡ್ಡವ್ರನ್ನ ಇನ್ವಾಲ್ವ್ ಮಾಡ್ತಾ ಸುಮ್ಸುಮ್ನೆ ಯಾಕೆ ಹೊಡಿತೀರಾ ಸರ್? ನೋವಾಗುತ್ತೆ, ಫುಲ್ ಹೇಳೋರ್ಗು ಕೇಳಿ ಸರ್. ಏನ್ ಬೊಗಳ್ಬೇಕಂತ ಇದೆಯೋ ಬೊಗಳು. ಅಲೋ ಮಗ, ಫೋಟೋಸ್ ಎಲ್ಲ ಕೊಟ್ಟು ಬಂದೇನಾ? ಕೊಟ್ನಪ್ಪ. ಯಾಕೆ ಒಂಥರ ಇದೆಯಾ? ಆಯಪ್ಪ, ಇಷ್ಟೊಂದು ಗಲೀಜ್ ನನ್ ಮಗ ಅಂತ ಗೊತ್ತಿರಲಿಲ್ಲ ಮಗ. ಏನಾಯ್ತು? ನಾನು ವೈಶು ಫೋಟೋಸ್ ಕೊಡಕ್ ಹೋದಾಗ ಅಯ್ಯಪ್ಪ ವೈಶಾಲಿನ ಹೀರೋಯಿನ್ ಅನ್ಕೊಂಡ್ಬಿಟ್ಟ. ಹೌದಾ? ಆಮೇಲೆ? ಹಲೋ, ನೀನ್ ಹೀರೋಯಿನ್ ಆಗಿ ಮಾಡು ಅಂದ್ರು ನಾನ್ ಮಾಡಲ್ಲ, ಆಯ್ತಾ? ಹ್ಮ್ ಸರಿ ಬಿಡು. ಹಾ ಹೇಳಿ ಸರ್. ವಿಕ್ರಮ್, ನೀವು ಕೊಟ್ಟಿದ್ ಫೋಟೋಸ್ ನೋಡಿದ್ರಿ, ನಂಗೆ ಯಾರು ಇಷ್ಟ ಆಗ್ಲಿಲ್ಲ, ಎಲ್ಲ ಡಬ್ಬ ತರ ಇದಾರೆ ಸರ್. ಅದು ಬೇರೆ ಹುಡುಕ್ತೇನೆ ಸರ್. ನನ್ಗೆ ಒಂದ್ ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟಿದಾಳ್ರಿ. ಓ ಸೂಪರ್ ಸರ್, ಹುಡ್ಕೋ ಕೆಲಸ ಕಡಿಮೆ ಆಯ್ತು ಅಲ್ವಾ? ಆ ಹುಡುಗಿನ ನೀವೇ ಕರ್ಕೊಂಡ್ ಬರ್ಬೇಕಪ್ಪ. ಸರಿ ಸರ್, ಅಡ್ರೆಸ್ ಕಳ್ಸಿ, ಬರ್ತಾ ಕರ್ಕೊಂಡ್ ಬರ್ತೀನಿ. ಹುಡುಗಿ ಯಾರು ಅಂತ ಗೊತ್ತಾಯ್ತೇನ್ರಿ? ಇಲ್ಲ ಸರ್. ನಿಮ್ ಹಿಂದೆನೆ ಕೂತಿದ್ದಾಳೆ ನೋಡಿ. ಹಿಂದೆನಾ? ವಿಕ್ರಮ್, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೇನೆ. ಅದೇನೋ ನಂಗೆ ಗೊತ್ತಿಲ್ಲ, ನಿಮ್ ಹುಡುಗಿ ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದಾಳ್ರಿ. ನೀವ್ ಎಷ್ಟೇ ಬೇರೆ ಹುಡುಗಿನ ಫೋಟೋ ತೋರಿಸಿದ್ರು ನನ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಹುಡುಗಿನ ಕರ್ಕೊಂಡ್ ಬಂದ್ಬಿಡಿ, ನಾಳೆನೆ ಸಿನಿಮಾ ಶೂಟಿಂಗ್ ಶುರು ಮಾಡ್ಬಿಡೋಣ. ಏನಂತೀರಿ? ಯೋಚನೆ ಮಾಡಿ. ಅದಕ್ ನೀನ್ ಏನ್ ಹೇಳ್ದೆ? ಏನ್ ಹೇಳೋದೋ ಗೊತ್ತಾಗ್ತಿಲ್ಲ ಮಗ. ಅಲ್ಲಿಂದ ವಾಪಸ್ ಹೋಗಿ ಉಗಿದ್ ಬರೆದ್ಬಿಟ್ಟು ಸುಮ್ನೆ ಬಂದಿದ್ಯನೋ?
ಹೀರೋ ಚಾನ್ಸ್ ಮಿಸ್ ಆಗುತ್ತಲ್ವಾ? ಅದಕ್ಕೆ ವೈಶಾಲಿನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೂಟಲ್ಲಿ ಹೊಡಿತೀನಿ ಲೋಫರ್ ನನ್ ಮಗನೇ. ಈ ಲೆವೆಲ್ಗೆಲ್ಲ ಇಳಿಬೇಡ. ನಾನ್ ಹೀರೋ ಆಗ್ಲಿ ಅಂತ ನಿನ್ ಕತೆ ಬರೆದು ಡೈರೆಕ್ಷನ್ ಮಾಡ್ತಾ ಇದೀಯಾ? ನಾನ್ ಹೀರೋ ಆಗ್ಲಿ ಅಂತ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡ್ತಾ ಇದಾರ, ಹಾಗೇನೆ ನಾನ್ ಹೀರೋ ಆಗ್ಲಿ ಅಂತ ಅವಳು ಒಂದಿನ ಮನ್ಸ್ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ನಾನ್ ಹೀರೋ ಆಗ್ತೀನಿ. ಆಮೇಲೆ ಲೈಫ್ ಲಾಂಗ್ ನಾನು ವೈಶಾಲಿ ಚೆನ್ನಾಗಿರ್ಬೋದಲ್ವಾ? ಲೈಫ್ ಅಲ್ಲಿ ನೀನ್ ನನ್ ಫೋನ್ ಮಾಡ್ಬೇಡ, ನಿನ್ ಮಕ್ಕಳನ್ನು ತೋರಿಸ್ಬೇಡ, ಇಡ ಫೋನು. ಅವತ್ತಿಂದ ಅವನ್ ಸವಾಸ ಬೇಡ ಅಂತ ಸುಮ್ಮನಾದೆ ಸರ್. ಎಂ ಎಲ್ ಎ ಲಿಂಗಯ್ಯನ ಕಣ್ಣು ವೈಶಾಲಿ ಮೇಲಿರೋದ್ರಿಂದ ಅವನೇ ಏನಾದ್ರೂ ಮಾಡಿರ್ಬೋದು ಸರ್. ಎಂ ಎಲ್ ಎ ವಿಷಯ ಬಿಟ್ಟಾಕು, ಮಾರ್ತಾಂಡ ಯಾರು? ರಕ್ತ ಮಾರ್ತಾಂಡ ಸರ್. ಅದೇ, ಅವನೇ ಆ ಹುಡುಗಿನ ಕೊಲೆ ಮಾಡಿದ್ದಾನೆ ಅನ್ನೋದು ನಿನಗೆ ಗೊತ್ತು. ಅದು ಅಲ್ಲದೆ ವಿಕ್ರಮ್ ಜೊತೆ ಫ್ರೆಂಡ್ಶಿಪ್ ಬೇಡ ಕಟ್ ಮಾಡಿದ್ದೀನಂತ ನೀನೇ ಹೇಳಿದೆ. ಮತ್ತಾವಾಗ ಒಂದಾದ್ರಿ? ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ ಸರ್. ಕೈ ಹಾಕಿ ನಾಲ್ಗೆ ಹೇಳ್ಬಿಡ್ತೀನಿ. ಏಯ್, ನೀವಿಬ್ರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರೋಕೆ ನೀವೇನ್ ಕೃಷ್ಣ ಕುಚ್ಚೇಲನ ಇಲ್ಲ ಸಾಹಸ ಸಿಮಾಂಡ್ ರೆಬಲ್ ಸ್ಟಾರ? ನೋಡು, ಆ ರಕ್ತ ಮಾರ್ತಾಂಡ ಹುಡುಗಿನ ಯಾಕೆ ಕೊಲೆ ಮಾಡ್ತಾನೆ ಹೇಳ್ತೀನಿ ಸರ್. ನಾವಿಬ್ರು ಲಿಂಗಯ್ಯನ ಮೀಟ್ ಮಾಡಿ ಬಂದಿನ, ಸಿನಿಮಾ ಸಿಕ್ಕ ಖುಷಿಗೆ ವಿಕ್ರಮ್ ಮನೇಲಿ ಪಾರ್ಟಿ ಮಾಡೋಣ ಅಂತ ವೈಶಾಲಿನೂ ಕರೆದಿದ್ವಿ. ಕಂಗ್ರಾಟ್ಸ್ ಹೀರೋ ಸರ್. ಥ್ಯಾಂಕ್ ಯು. ಲ ಹೊಟ್ಟೆ ಸೀತಾ ಇದೆ, ಏನಾದ್ರೂ ಆರ್ಡರ್ ಮಾಡು. ತಡ್ಕೊಳ್ಳೋ ಸ್ವಲ್ಪ, ಅದಕ್ಕೆ ತಾನೇ ಕರೆದಿರೋದು. ವೈಶು, ನಿಂಗೇನ್ ಬೇಕು ಹೇಳು, ಅದನ್ನ ಆರ್ಡರ್ ಮಾಡೋಣ. ನಾನ್ ತಿನ್ನೋಕಲ್ಲ ಬಂದಿದ್ದು, ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದು. ವೈಶು, ನಾನ್ ಹೀರೋ ಆಗ್ತಾ ಇನ್ ಕಣೆ, ನಿಂಗ್ ಸ್ವಲ್ಪ ಖುಷಿ ಆಗ್ತಿಲ್ವಾ? ಇಲ್ಲ. ತಲೆ ಸರಿ ಇದೆಯಾ ನಿನ್ಗೆ? ಒಂದ್ ಹೇಳು ವಿಕ್ರಮ್, ನೀನ್ ಎಷ್ಟು ಸಲ ಆಗ್ದಿರೋ ಸಿನಿಮಾಗೆಲ್ಲ ಹೀರೋ ಆಗಿಲ್ಲ ಹೇಳು? ಅವೆಲ್ಲ ಸಿನಿಮಾ ಆಯ್ತಾ? ಅದಕ್ಕೆ ಈಗ ಆಗ್ತಿರೋ ಖುಷಿನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ನಿನ್ ಸಿನಿಮಾ ರಿಲೀಸ್ ಆದ ದಿನ ಸ್ಕ್ರೀನ್ ಮೇಲೆ ನೀನ್ ಹೀರೋ ಆಗಿ ಕಾಣ್ತಿಯಲ್ವಾ, ಆವಾಗ ಇದಕ್ಕಿಂತ ಡಬಲ್ ಎಂಜಾಯ್ ಮಾಡ್ತೀನಿ. ಅಮ್ಮ ತಾಯಿ ಅಡ್ಬಿದ್ದೆ, ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡಿದಾನೆ, ಅದಕ್ಕೂ ಕಲ್ಲು ಹಾಕ್ಬೇಡ. ಖುಷಿನ ಹಿಂಗೂ ಕಂಟ್ರೋಲ್ ಮಾಡ್ತಾರಂತ ನಾನು ಎಲ್ಲೂ ಕೇಳಿರ್ಲಿಲ್ಲ, ಎಲ್ಲೂ ನೋಡೂ ಇರ್ಲಿಲ್ಲ. ಕುಡಿಯೋಕಿರೋ ಇಂಟ್ರೆಸ್ಟ್ ನಿಮ್ ಕನ್ಸ್ಗಳನ್ನ ಈಡೇರ್ಸೋಕೆ ಇಟ್ಕೊಂಡಿದ್ರೆ ನೀವ್ ಇಷ್ಟೊತ್ತಿಗೆ ಸ್ಟಾರ್ ಡೈರೆಕ್ಟರ್ ವಿಕ್ರಮ್ ದೊಡ್ಡ ಸ್ಟಾರ್ ಹೀರೋ ಆಗಿರೋನು. ಏನ್ ಕಿಂಡಲ್ಲ. ಓ, ನಿಂಗ್ ಹಾಗನ್ನಿಸ್ತಾ? ನಂಗೊಂದ್ ಡೌಟ್ ಕಣೋ, ನೀನ್ ಇಷ್ಟು ವರ್ಷ ಜೂನಿಯರ್ ಆರ್ಟಿಸ್ಟ್ ಆಗಿಯೇ ಉಳ್ಕೊಂಡಿದ್ಯಾ ಅಂದ್ರೆ ನಿಂಗ್ ಆಕ್ಟಿಂಗ್ ಬರುತ್ತಾ ಇಲ್ವಾ? ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿ ನಿಂಗ್ ಆಕ್ಟಿಂಗ್ ಬರಲ್ಲ ಅಂತ ಲಾಸ್ಟ್ ಮೂಮೆಂಟ್ಗೆ ನಿನ್ ಕಿತ್ ಹಾಕಿದ್ರು ಅನ್ಸುತ್ತೆ. ಇದು ಕಿಂಡಲ್ ಅಂದ್ರೆ ನನ್ ಟ್ಯಾಲೆಂಟ್ ಮೇಲೆ ನಿಂಗೆ ಅಷ್ಟೊಂದು ಡೌಟ್ ಬಂತ? ಸಾಕಾ? ಸಾರಿ ಕಣೋ, ನಾನ್ ತಮಾಷೆಗೆ ಹೇಳ್ದೆ ಅಷ್ಟೇ, ಬಟ್ ಸೂಪರ್ ಆಗಿ ಆಕ್ಟ್ ಮಾಡ್ದೆ. ವಿಕ್ರಮ್, ನಂಗೊಂದ್ ಡೌಟ್ ಕಣೋ. ಡೌಟ್ ಅಂದ್ರೆ ಆ ತರ ಅಲ್ಲ, ನಿಂಗ್ ಇಷ್ಟೆಲ್ಲಾ ಟ್ಯಾಲೆಂಟ್ ಇದ್ರು ಕೂಡ ನಿಂಗ್ ಇನ್ನೂ ಯಾಕೆ ಚಾನ್ಸ್ ಸಿಕ್ಕಿಲ್ಲ ಅಂತ? ಒಂದಲ್ಲ ಒಂದಿನ ಚಾನ್ಸ್ ಸಿಗುತ್ತೆ, ಅಲ್ಲಿವರೆಗೂ ಕಾಯೋ ತಾಳ್ಮೆ ಇರ್ಬೇಕಷ್ಟೇ. ಕೈ ಹಿಡಿತಿಲ್ಲ ಅಂದ್ರೆ ನಿನ್ ಜಾತಕದಲ್ಲಿ ಏನೋ ದೋಷ ಇರುತ್ತೆ. ಒಳ್ಳೆ ಸ್ವಾಮೀಜಿ ಹತ್ರ ಹೋಗಿ ಬರೋಣ. ಅವೆಲ್ಲ ನಾ ನಂಬಲ್ಲ. ಇವತ್ ಎಂ ಎಲ್ ಎ ಹತ್ರ ಹೋಗಿ ಮಾತಾಡ್ಕೊಂಡ್ಬಂದಿನ್ ತಾನೆ, ಅವ್ರ ಸಿನಿಮಾ ಮಾಡೇ ಮಾಡ್ತಾರೆ, ಡೌಟೇ ಇಲ್ಲ. ಬಟ್ ಮುಂದೇನು ಪ್ರಾಬ್ಲಮ್ಸ್ ಬರ್ದೇ ಇರ್ಲಿ ಅಂತ ಹೋಗ್ ಬನ್ನಿ. ಆಗ್ಲೇ ಖುಷಿನೇ ಇಲ್ಲ ಅನ್ನೋ ತರ ಇದ್ದೆ. ನೀನ್ ಹೀರೋ ಆದ್ರೆ ಖುಷಿ ಪಡೋರ್ ಫಸ್ಟ್ ಲಿಸ್ಟ್ ಅಲ್ಲಿ ನಾನಿರ್ತೀನಿ. ನಿಂಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನ್ನಿಂದ ಏನಾಗುತ್ತೋ ಅಷ್ಟು ಮಾಡ್ತೀನಿ, ಸರಿನಾ? ಒಂದ್ಸಲ ಸ್ವಾಮೀಜಿ ಹತ್ರ ಹೋಗ್ ಬನ್ನಿ. ಮೇಡಮ್ನವ್ರು ಇಷ್ಟ ಹೇಳಿದ್ಮೇಲೆ ಹೋಗ್ದಾರಕ್ಕಾಗತ್ತಾ? ಹೋಗೋಕ್ ಯಾಕೆ ಎನರ್ಜಿ ಕಮ್ಮಿ ಆಗ್ತಾ ಇದೆ? ಏನಾದ್ರೂ ಕೊಟ್ರೆ
ಅರ್ಥ ಆಯ್ತು, ಕಂಟಿನ್ಯೂ. ಆಯ್ತು, ಕಣ್ಣು ಮುಚ್ಕೊ. ಆಯ್ತು ತಾಯಿ, ಹಾಗೆ ಮಾಡ್ತೀನಿ. ಆಯ್ತು ತಾಯಿ, ಆಯ್ತು. ನೀನು ಪ್ರೀತಿಸೋ ಹುಡುಗಿ ಕನ್ಯೆಯಾಗಿದ್ರೆ ಅವಳನ್ನ ನನ್ನ ತಾಯಿಗೆ ಬಲಿ ಕೊಟ್ಟು ಅವಳ ರುಂಡದಿಂದ ಬರುವ ರಕ್ತನ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ನಿನಗೆ ಸಿಂಧೂರ ಮಾಡಿಕೊಡ್ತೀನಿ. ಅದನ್ನ ನೀನು ಪ್ರತಿದಿನ ನಿನ್ನ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಹಣೆಗಚ್ಕೋ, ಒಳ್ಳೇದಾಗುತ್ತೆ. ಗೆಲ್ತೀಯ ನೀನು. ಸ್ವಾಮಿ, ಬಲಿ ಕೊಡೋದ್ ಬಿಟ್ಟು ಬೇರೆ ಏನ್ ಪರಿಹಾರ ಇಲ್ವಾ? ನಿನ್ನ ಆಸೆಗಳು ಕನಸುಗಳು ಈಡೇರ್ಬೇಕು ಅಂದ್ರೆ ನೀನು ಪ್ರೀತಿಸೋ ಹುಡುಗಿ, ನಿನಗೆ ಜೀವನ ಸಂಗಾತಿಯಾಗಿ ಬರೋ ಹುಡುಗಿ, ಅವಳನ್ನ ಬಲಿ ಕೊಟ್ರೆ ಮಾತ್ರ ಅದು ಸಾಧ್ಯ. ನೋಡು, ನೀನು ನಿನ್ನ ಗುರಿ ಮುಟ್ಟಬೇಕು ಅಂದ್ರೆ ಅವಳನ್ನ ಬಲಿ ಕೊಡದೆ ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡು. ಈ ನನ್ನ ಮಕ್ಕಳಿಗೆ ಬದುಕೋ ದಾರಿ ಗೊತ್ತಿಲ್ಲ, ಇಲ್ಲಿ ಬರೋ ಜನಕ್ಕೆ ಬುದ್ಧಿ ಇಲ್ಲ. ಸಿಟಿಯಲ್ಲಿ ಶಾಸ್ತ್ರ ಕೇಳದ್ ಬಿಟ್ಟು ಇಷ್ಟು ದೂರ ಬರ್ಬೇಕಾ? ಅದೇನೋ ಕನ್ಯೆ ಅಂತೆ ಬಲಿ ಅಂತೆ. ಬಲಿ ಕೊಡೋಣ. ಏನು ಬಲಿ ಕೊಡೋಣ ಅಂದೆ? ಏನ್ ಕಾಮಿಡಿನಾ? ಏಯ್, ಕಾಮಿಡಿ ಮಾಡೋಷ್ಟು ಟೈಮ್ ನನ್ಗಿಲ್ಲ ಕಣ. ಬರೋ ಅಮಾಸ್ಯ ಒಳಗೆ ವೈಶಾಲಿನ ಹೇಗಾದ್ರೂ ಮಾಡಿಲಿ ಕರ್ಕೊಂಬರ್ಬೇಕು. ನಡಿ. ನಿಂದು ಒಂದ್ ಜನ್ಮ ಏನು? ನೀನ್ ಬೆಳಿಬೇಕು ಅಂದ್ರೆ ಯಾರನ್ ಬೇಕಾದ್ರೂ ಬಲಿ ಕೊಡ್ತೀಯಾ? ನಾಳೆ ದಿನ ನನ್ನೇ ಬಲಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಎಮೋಷನ್ ಡೈಲಾಗ್ ಕೇಳಿಸ್ಕೊಳ್ಳೋಷ್ಟು ಎನರ್ಜಿ ನನ್ನಲ್ಲಿಲ್ಲ. ಹೀರೋ ಎನರ್ಜಿ ಹಿಂಗ್ ಹೋಗೋಷ್ಟ್ರಲ್ಲಿ ನಾನು ಹೀರೋ ಆಗ್ಬೇಕಷ್ಟೇ. ಅಷ್ಟು ಇಷ್ಟು ಓದ್ಕೊಂಡಿದ್ಯಾ? ಇಂಥ ಮೂಡ್ ನಂಬಿಕೆಗಳಿಗೋಸ್ಕರ ನಿನ್ ನಂಬ್ಕೊಂಡ್ರೆ ಕಳ್ಕೊಬೇಡ ವಿಕ್ರಮ್. ಪಾಪ ಕಣೋ ವೈಶಾಲಿ. ನಾನ್ ಹೀರೋ ಆಗ್ತೀನಿ ಅನ್ನೋದಾದ್ರೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವಳೆ ತಾನೇ ಹೇಳಿದ್ದು. ಅವಳಿಂದ ಏನೋ ಕೇಳ್ತಾ ಇದ್ದೀನಿ, ಜಸ್ಟ್ ಅವಳು ಪ್ರಾಣ ತಾನೇ.